ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಯಾದಗಿರಿಯ ಗುರುಮಠಕಲ್ನಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಕ್ಷೇತ್ರದ ಸೈದಾಪುರ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಸಮಾವೇಶದಲ್ಲಿ ಭಾಗಿಯಾಗಿ ಕಾಂಗ್ರೆಸ್ ಪರ ಮತ ಪ್ರಚಾರ ನಡೆಸಿದರು. ಇನ್ನು ಇದೇ ವೇಳೆ ಮಾತನಾಡಿದ ಖರ್ಗೆ ಈ ಭಾಗ ಅಭಿವೃದ್ಧಿ ಆಗಬೇಕು, ನನಗೆ ತೊಂದರೆ ಕೊಟ್ಟರೆ ನನ್ನ ಬಳಿ ಅಸ್ತ್ರ ಇವೆ ಎನ್ನುವ ಮೂಲಕ ಪರೋಕ್ಷವಾಗಿ ಬಿಜೆಪಿ ನಾಯಕರಿಗೆ ಎಚ್ಚರಿಕೆ ನೀಡಿದರು. ಜೊತೆಗೆ ರಾಹುಲ್ ಗಾಂಧಿ ಸದಸ್ಯತ್ವ ಅನರ್ಹ ಮಾಡಿದ್ದಕ್ಕೆ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಅನೇಕ ಒತ್ತಡಗಳ ಮಧ್ಯದಲ್ಲಿ ನಾನು ಇಲ್ಲಿ ಬರುವಾಗ ಶಿವಕುಮಾರ್ 153 ಹಳ್ಳಿಗಳಲ್ಲಿ 5 ಹಳ್ಳಿಗಳು ಐತಿತ್ತು. 5 ಹಳ್ಳಿ ತಾಂಡಗಂತೂ ಇಲ್ಲೇ ಇಲ್ಲ. ತಾಂಡಗಳಿಗೂ ನಾವು ಕೊಟ್ಟೆವೆ, ಹಳ್ಳಿಗಳಿಗೂ ಲೈಟ್ ಕೊಟ್ಟೆವೆ, ರಸ್ತೆ ಕೊಟ್ಟೆವೆ, ಅನೇಕ ಕೆರೆಗಳು ಕಟ್ಟಿದೆವೆ, ಭೀಮಾ ರಿವರ್ ಗೆ ಬ್ಯಾರೇಜ್ಗಳು ಮಾಡಿದೆವೆ, ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದೆ. ಮತ್ತೆ ಜನರು ಕೂಡ ನನಗೇನು ಕೈ ಬಿಡಲಿಲ್ಲ, ಜನ ಯಾವಾಗಲೂ ನನಗೆ ಸದಾ ಸಪೋರ್ಟ್ ಮಾಡ್ಕೊಂಡು ಬಂದರು. ಆದ್ರೆ ನಾನು ಏನು ಯೋಚನೆ ಮಾಡಿದೆ, 8 ಸಾರಿ ನಾನು ಅಲ್ಲಿಂದ ಗೆದ್ದಿದ್ದೇನೆ. ಇದಕ್ಕೆ ನಾ ಡಿಲಿಮಿಟೇಷನ್ ಕಮಿಟಿದಾಗ ಇದ್ದಾಗ ಒಂದು ಚಾನ್ಸ್ ಜನರಲ್ ಅವರಿಗೆ ಮಾಡಿಕೊಡೋಣ ಅಂತ ಹೇಳಿ ನಾನು ಇದು ಜನರಲ್ ಸೀಟ್ ಮಾಡಿಬಿಟ್ಟೆ. ಅದೇ ಒಂದು ದೊಡ್ಡ ತಪ್ಪಾಯಿತು ನನಗೆ. ಯಾಕಂದ್ರೆ ನಾ ನಿಮಗೆ ಅನುಕೂಲ ಆಗಲಿ ಅಂತ ಮಾಡಕ್ ಹೋದೆ, ಅದು ಏನಾಯ್ತು ಅಂದ್ರೆ ಆಮೇಲೆ ಪೈಪೋಟಿಗಳು ಜಾಸ್ತಿ ಆಗಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.